ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಕೋಮಲಾ ನಾಗ್, ವಾರ್ತೆಗಳ ವಿವರ. ಹೆತ್ತವರನ್ನ ಗೌರವಿಸುವ ಮನಸ್ಥಿತಿ ಮಕ್ಕಳಲ್ಲಿ ಕಮ್ಮಿಯಾಗುತ್ತಿದೆ. ನಿವೃತ್ತರು ಸಮಾಜ ಸೇವೆಯಲ್ಲಿ ತೊಡಗಿ ಬದುಕು ಸಾರ್ಥಕಪಡಿಸಿಕೊಳ್ಳಿ ಎಂದು ಹಿರೇಮಠದ ಡಾ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು. ತಂದೆ ತಾಯಿಯನ್ನ ಗೌರವಿಸುವ, ಅವರ ನೋವಿಗೆ ಸ್ಪಂದಿಸುವ ಮನಸ್ಥಿತಿ ಮಕ್ಕಳಲ್ಲಿ ಕಡಿಮೆಯಾಗುತ್ತಿದೆ. ಹೀಗಾಗಿ ವೃದ್ಧರು ನೆಮ್ಮದಿ ಕಳೆದುಕೊಂಡು ನಿರಾಶರಾಗುತ್ತಿದ್ದಾರೆ ಎಂದು ಹಿರೇಮಠದ ಡಾ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ವಿಷಾದ ವ್ಯಕ್ತಪಡಿಸಿದರು. ಹೆತ್ತವರ ನೋವಿಗೆ ಸ್ಪಂದಿಸಿ ಅವರ ಬದುಕಿನ ಶ್ರಮ ಕೊಡುಗೆ ಸ್ಮರಿಸಿ ಮಕ್ಕಳು ಅವರನ್ನ ಗೌರವಿಸಬೇಕು ಎಂದು ಹೇಳಿದರು. ನಿವೃತ್ತ ನೌಕರರ ಸಂಘ ತುಮಕೂರಿನಲ್ಲಿ ಏರ್ಪಡಿಸಿದ್ದ ನಿವೃತ್ತರ ದಿನಾಚರಣೆ ಹಾಗೂ ಹಿರಿಯ ನಿವೃತ್ತರಿಗೆ ಸನ್ಮಾನ ಸಮಾರಂಭ ಉದ್ಘಾಟಿಸಿ ಸ್ವಾಮೀಜಿ ಮಾತನಾಡಿದರು. ನಿವೃತ್ತ ನೌಕರರು ಮೋಹ ವ್ಯಾಮೋಹ ಬಿಟ್ಟು ಜನಸೇವೆ ಸಮಾಜ ಸೇವೆ ಮಾಡುತ್ತಾ ಕಿರಿಯರಿಗೆ ಮಾರ್ಗದರ್ಶನ ನೀಡಿ ತಮ್ಮ ಬದುಕಿನ ಅನುಭವಗಳೊಂದಿಗೆ ಕಿರಿಯರು ನಡೆಯುವ ದಾರಿ ಸಂತೃಪ್ತಿಗಳನ್ನು ತಿಳಿಸಿ ಅವರು ಸನ್ಮಾರ್ಗದಲ್ಲಿ ಸಾಗಲು ನೆರವಾಗಿ ಎಂದು ಹೇಳಿದರು. ಆದರೆ ಇಂದಿನ ಯುವಜನ ಹಿರಿಯರ ಮಾತನ್ನ ಕೇಳುವ ಪಾಲಿಸುವ ಮನಸ್ಥಿತಿಯಲ್ಲಿಲ್ಲ. ಹೆತ್ತವರನ್ನ ಗೌರವಿಸುವ, ಅವರ ಮನಸ್ಸು ನೋಯಿಸದಂತೆ ನೋಡಿಕೊಳ್ಳುವುದು ಕಮ್ಮಿ. ಕಷ್ಟದ ಕಾಲದಲ್ಲಿ ಬದುಕು ಕಟ್ಟಿ ತಮ್ಮ ಮಕ್ಕಳನ್ನ ಬೆಳೆಸಿ ಪ್ರಬುದ್ಧರಾಗಿ ಮಾಡಿದ ಹೆತ್ತವರನ್ನ ಮಕ್ಕಳು ನಿರ್ಲಕ್ಷಿಸಿದರೆ ಸಹಜವಾಗಿ ನೋವಾಗುತ್ತದೆ, ಜಿಗುಪ್ಸೆಯಾಗುತ್ತದೆ. ಆದರೂ ಹಿರಿಯರು ವಿಕಲಿತರಾಗದಂತೆ ಮೋಹ ವ್ಯಾಮೋಹ ಬಿಟ್ಟು ಸಮಾಜ ಸೇವೆಯಲ್ಲಿ ತೊಡಗಿ ತಮ್ಮ ಬದುಕನ್ನ ಸಾರ್ಥಕಪಡಿಸಿಕೊಳ್ಳಬೇಕು ಎಂದು ಸ್ವಾಮೀಜಿ ಹೇಳಿದರು. ಮೋಹ ವ್ಯಾಮೋಹ ಸದ್ದು ಗದ್ದಲ ಅಬ್ಬರ ಅಬ್ಬಟ ಅಹಂಕಾರಗಳನ್ನ ಜೊತೆಯಲ್ಲಿ ಕರ್ಕೊಂಡು ಹೋದ್ರೆ ಜಾತ್ರೆ, ಇವುಗಳೆಲ್ಲ ಕಳೆದುಕೊಂಡು ಹೋದ್ರೆ ಯಾತ್ರೆ. ಕಳೆದುಕೊಂಡು ಹೋಗೋದಕ್ಕೂ ಕಳೆದುಕೊಂಡು ಹೋಗುವುದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅದಕ್ಕೋಸ್ಕರ ನೀವು ಆದಷ್ಟು ಡಿಟ್ಯಾಚ್ಡ್ ಆಗಿ ಸಂಸಾರದಲ್ಲಿ ನನಗೆ ಬಹಳ ಅಯ್ಯೋ ಅನಿಸ್ತದೆ. ಪಾಪ, ಎಷ್ಟು ಮಕ್ಕಳನ್ನು ಪ್ರೀತಿಸ್ತೀರಾ, ಮೊಮ್ಮಕ್ಕಳು ಪ್ರೀತಿಸ್ತೀರಾ. ಅದಕ್ಕೆ ಜಸ್ಟ್ ನೀವು ಹೇಳಿದ್ರ ಈ ಮನೆಯಲ್ಲೇ ಗೌರವ ಸಿಗ್ತಾ ಇಲ್ಲ ತಂದೆ ತಾಯಿಗೆ. ಮನೆಗಳಿಂದ ಎಲ್ಲೋ ಒಂದು ಕಡೆ ಅಪರೂಪಕ್ಕೆ ತಂದೆ ತಾಯಿಗಳಿಗೆ ಗೌರವ ಕೊಡುವಂತ ಮಕ್ಕಳಿದ್ದಾರೆ. ಬಹಳಷ್ಟು ನಿವೃತ್ತರದ ಜೀವನ ನರಕ ಆಗಿದೆ. ನೀವು ಕಷ್ಟಪಟ್ಟು ಬೆಮರು ಸುರಿಸಿ ಅವತ್ತಿನ ನೀವು ನಿಮ್ ಕಾಲಘಟ್ಟದಲ್ಲಿ ಲಂಚ ಅನ್ನೋದಿರಲೇ ಇಲ್ಲ. ಇವಾಗ ಅದ ನಡೀತದೆ. ಅಂತ ಕಾಲಘಟ್ಟದಲ್ಲಿ ಇನ್ನು ಸ್ವಾತಂತ್ರ್ಯದ ಬಂದಂತ ಆ ಕಾಲಘಟ್ಟದಲ್ಲಿ ದೇಶದ ಬಗ್ಗೆ ಪ್ರೀತಿ ಮಮಕಾರ ಇತ್ತು. ಅಂತ ಕಾಲಘಟ್ಟದಲ್ಲಿ ನೀವು ಸಾಕಷ್ಟು ಶ್ರಮ ಪಟ್ಟು ದುಡಿದು ಮನೆ ಕಟ್ಟಿ ನಿಮ್ಮ ಮಕ್ಕಳಿಗೆ ಒಂದು ಬದುಕು ಕೊಟ್ಟು ಅವರನ್ನ ಪ್ರಬುದ್ಧರನ್ನಾಗಿ ಮಾಡಿ ಸಂಸಾರದಲ್ಲಿ ಒಂದು ಕೃತಜ್ಞತಾ ಮನೋಭಾವವನ್ನು ಪಡೆದಿದ್ದೇನೆ. ಆದರೆ ಅವತ್ತು ನಮ್ಮ ತಂದೆ ಶ್ರಮ ಪಟ್ಟಿದ್ದಾಳೆ, ನಮ್ಮ ತಾಯಿ ಶ್ರಮ ಪಟ್ಟಿದ್ದಾಳೆ, ಅವರು ಅಷ್ಟು ಕಷ್ಟಪಟ್ಟಿದ್ರು ಅನ್ನುವಂಥ ವಿವೇಚನೆ ಇವತ್ತಿನ ಮಕ್ಕಳಿಗಿದೆಯಾ? ನಮ್ಮಂತ ಗುರುಗಳೇನಾದ್ರೂ ಹೇಳಿಕ್ ಹೋದ್ರೆ ಅವರೇನಂತಾರೆ ಗೊತ್ತಾ? ಹೇಳಿ ಸ್ವಾಮಿ, ನಾವು ಹೇಗಿರ್ಬೇಕು ತಿದ್ಕೊಳ್ತೀವಿ ಅಂತ ನಾವು ಹೇಳ್ಬೋದು. ಹೇಳಿ ಸ್ವಾಮಿ, ನೀವೇನಾದ್ರೂ ಹೇಳಿ ಬುದ್ಧಿ, ನಾವು ತಿದ್ಕೊಳ್ತೀವಿ ಅಂದ್ರೆ ಅವ್ರಿಗೆ ಹೇಳ್ಬೋದು. ನೋಡಿ ಸ್ವಾಮಿ, ನಾವು ಇರೋದೇ ಹೀಗೆ. ಜಿಲ್ಲಾ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷ ಮಹದೇವರಾವ್ ಬೊಬ್ಬಡೆ, ರಾಜ್ಯ ಸಂಘದ ಅಧ್ಯಕ್ಷ ಡಿಎನ್ ಸಂಪತ್, ಪ್ರಧಾನ ಕಾರ್ಯದರ್ಶಿ ರೇವಣ್ಣ ಸಿದ್ದಯ್ಯ, ಜಿಲ್ಲಾ ಕಾಂಗ್ರೆಸ್ ಅನಂತರಾಮಯ್ಯ ಭಾಗವಹಿಸಿದ್ರು. ಈ ವೇಳೆ ಹಿರಿಯ ನಿವೃತ್ತರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಹೆಣ್ಣು ಸುಶಿಕ್ಷಿತಳಾಗಿ ದಿಟ್ಟವಾಗಿ ನಿಂತಾಗ ಸಮಾಜದಲ್ಲಿ ಸಾಧನೆ ಮಾಡಬಹುದು ಎಂದು ತುಮಕೂರಿನಲ್ಲಿ ಮಾಜಿ ಸಚಿವೆ ಲೀಲಾವತಿ ಆರ್ ಪ್ರಸಾದ್ ತಿಳಿಸಿದ್ದಾರೆ. ಹೆಣ್ಣು ಸಮಾಜದ ಕಣ್ಣು ಎಂದಾರೆ, ಆದರೆ ಸಮಾಜದಲ್ಲಿ ಹೆಣ್ಣಿಗೆ ಯಾರು ಗೌರವ ಕೊಡುತ್ತಿದ್ದಾರೆ? ಹೆಣ್ಣು ಸುರಕ್ಷಿತವಾಗಿದ್ದಾಳ ಎಂದು ನೋಡುತ್ತಾ ಹೋದ್ರೆ ನಿಜಕ್ಕೂ ನೋವಾಗುತ್ತೆ ಎಂದು ಮಾಜಿ ಸಚಿವೆ ಲೀಲಾವತಿ ಆರ್ ಪ್ರಸಾದ್ ಬೇಸರ ವ್ಯಕ್ತಪಡಿಸಿದ್ರು. ತುಮಕೂರಿನ ಮಹಿಳಾ ಸಮನ್ವಯ ಸಮಿತಿ ಆಯೋಜಿಸಿದ ಮಾತೃ ಸಮಾವೇಶ ಉದ್ಘಾಟಿಸಿ ಮಾತನಾಡಿ, ಹೆಣ್ಣು ತನ್ನ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನ ಮೆಟ್ಟಿ ನಿಂತಾಗ ಮಾತ್ರ ಸಮಾಜದಲ್ಲಿ ಧೈರ್ಯವಾಗಿ ಬದುಕಲು ಸಾಧ್ಯ ಎಂದು ಹೇಳಿದರು. ಹೆಣ್ಣು ಉತ್ತಮ ಶಿಕ್ಷಣ ಪಡೆದಾಗ ಮಾತ್ರ ಸಮಾಜದಲ್ಲಿ ಗಟ್ಟಿಯಾಗಿ ನಿಲ್ಲಲು ಸಾಧ್ಯ. ಯಾವ ಹೆಣ್ಣು ಚಾರಿತ್ರ್ಯ ಉಳಿಸಿಕೊಂಡು ದಿಟ್ಟವಾಗಿ ನಿಲ್ಲುತ್ತಾಳೋ ಅವಳು ಸಮಾಜಕ್ಕೆ ಕೊಡುಗೆ ನೀಡುತ್ತಾಳೆ. ಇದನ್ನ ಮಾತೃವರ್ಗ ಅರ್ಥ ಮಾಡಿಕೊಳ್ಳಬೇಕು ಎಂದು ಹೇಳಿದರು. ತಂದೆ ತಾಯಿ ಮಕ್ಕಳನ್ನ ಪ್ರೀತಿಯಿಂದ ಸಾಕಬೇಕು, ಅವರಿಗೆ ಅಂಕ ಗಳಿಸುವ ಪಾಠ ಹೇಳಿಕೊಡದೆ ಸಂಸ್ಕಾರ ಕಲಿಸಬೇಕು, ಮನೆತನದ ಗೌರವ ಸಂಪ್ರದಾಯ ಕಲಿಸಿ ಸಮಾಜಕ್ಕೆ ಉತ್ತಮ ಪ್ರಜೆಗಳನ್ನ ನೀಡಬೇಕು ಎಂದು ಸಲಹೆ ನೀಡಿದರು. ಇಂದು ಎಷ್ಟೋ ಕುಟುಂಬಗಳು ಹಾಳಾಗಿವೆ, ಇದರ ಫಲ ಎಂಬಂತೆ ರುದ್ರಾಶ್ರಮಗಳು ತಲೆ ಎತ್ತಿವೆ. ಹೆತ್ತವರನ್ನ ನಿರ್ಲಕ್ಷಿಸುವ ಕೆಟ್ಟ ಚಾಲಿ ಮುಂದುವರೆದಿದೆ, ಇದಕ್ಕೆ ಕಡಿವಾಣ ಬೀಳಬೇಕು. ವೃದ್ಧಾಪ್ಯ ಎಂದಿಗೂ ಶಾಪವಾಗಬಾರದು,
ಇದನ್ನ ಎಲ್ಲ ವರ್ಗದವರು ಅರ್ಥ ಮಾಡಿಕೊಳ್ಳಬೇಕು ಎಂದರು. ಮನುಷ್ಯರಾಗಿ ಹುಟ್ಟಿರುವ ನಾವು ಮಾತೃಭೂಮಿ ಸಮಾಜದ ಋಣ ತೀರಿಸಬೇಕು. ತಂದೆ ತಾಯಿಯನ್ನ ಪ್ರೀತಿಯಿಂದ ನೋಡಿಕೊಳ್ಳುತ್ತಾ, ನಮ್ಮನ್ನ ಮಡಿಲಲ್ಲಿ ಇಟ್ಟುಕೊಂಡಿರುವ ಭೂಮಿಯನ್ನ ಕಾಪಾಡುತ್ತಾ, ನಮಗೆ ಅಸ್ತಿತ್ವ ನೀಡಿರುವ ಸಮಾಜಕ್ಕೆ ಏನನ್ನಾದರೂ ಕೊಡುಗೆಯಾಗಿ ನೀಡುವ ಕಾರ್ಯವಾಗಬೇಕು ಎಂದರು. ಸಮಾಜ ಕಾರ್ಯವೇ ಆಗುತ್ತೆ. ನೆನಪು ಮಾಡಿಕೊಳ್ಳೋ, ನಾವು ಮಹಾಭಾರತ ಕಾಲಕ್ಕೆ ಬಂದ ದ್ರೌಪದಿಯ ಪಾತ್ರ ನೆನಪು ಮಾಡಿಕೊಳ್ಳಿ. ದ್ರೌಪದಿಯನ್ನು ತುಂಬಿದ ಸಭೆಯಲ್ಲಿ ದುಶ್ಯಾಸನ ಅವಮಾನ ಮಾಡ್ತಾನೆ, ಅವಳ ಮುಡಿ ಕೈಯನ್ನು ಎಳ್ಕೊಂಡು ಬರ್ತಾನೆ. ಆ ಸಂದರ್ಭದಲ್ಲಿ ಏನ್ ಹೇಳ್ಕೊಳ್ಳೋಳು, ನನ್ನ ಮುಡಿ ಮತ್ತೆ ಕಟ್ಟಬೇಕು ಅಂತಾದ್ರೆ ಆ ದುಶ್ಯಾಸನ ಆ ಗುರುಳನ ರಕ್ತನ ತಲೆಗೆ ಬೇಕು, ಅವನ ಅಲ್ಲಿನ ತಲೆಯನ್ನು ಬಾಚಿಕೊಡಬೇಕು ಅಂತ ಹೇಳ್ತಾಳೆ ನೋಡಿ. ಅವಳು ಪ್ರತಿಜ್ಞೆ ಮಾಡಿಸ್ತಾಳೆ ಆ ಪಂಚಪಾಂಡವರ ಭೀಮನ ಹತ್ರ. ಅವಳಿ ಸಧರ್ಮ ರಕ್ಷಣೆಯದು, ಅದು ರಾಷ್ಟ್ರ ಕಾರ್ಯವೇ ಆಗುತ್ತೆ. ಏನಂತಾಳಪುರ ಹೆಣ್ಣಿನದ್ದು ಕಷ್ಟದ ಬದುಕು. ನಿತ್ಯ ದೌರ್ಜನ್ಯ ಅತ್ಯಾಚಾರಕ್ಕೆ ತುತ್ತಾಗುವ ಹೆಣ್ಣು ಜಾಗೃತಳಾಗದೇ ಹೊರತು ಸಮಾಜದಲ್ಲಿ ಉಳಿಗಾಲವಿಲ್ಲ. ಸ್ವತಂತ್ರ ಸ್ವಇಚ್ಛೆಯಾಗಬಾರದು. ಹಿರಿಯರ ಉತ್ತಮ ಹೆಜ್ಜೆ ಗುರುತುಗಳನ್ನ ಇಲ್ಲಿ ಮೂಡಿಸಿ ಆ ಮಾರ್ಗದಲ್ಲಿ ಸಾಗಿದಾಗ ಸುಂದರ ಸಮಾಜ ನಿರ್ಮಾಣ ಸಾಧ್ಯ. ಮಾತೃ ಸಮಾಜದ ಮೂಲಕ ಆ ಕಾರ್ಯವಾಗಲಿದೆ ಎಂದು ಹೇಳಿದ್ರು. ರಾಷ್ಟ ಸೇವಿಕಾ ಸಮಿತಿಯ ಮೀನಾಕ್ಷಿ ಮಾತನಾಡಿ, ಮಹಿಳೆಯರ ಮೇಲೆ ನಿರಂತರ ಅತ್ಯಾಚಾರ ದೌರ್ಜನ್ಯ ನಡೆಯುತ್ತಿದೆ. ಇದಕ್ಕೆ ಕಾರಣ ನಾವು ಯಾರು ಎಂಬುದನ್ನ ಮರೆತಿರುವುದು. ಮಹಿಳೆ ತನ್ನ ಶಕ್ತಿ ಏನು ಎಂಬುದನ್ನ ತೋರಿಸಿದಾಗ ಎಲ್ಲದಕ್ಕೂ ಕಡಿವಾಣ ಹಾಕಲು ಸಾಧ್ಯ. ಜಾನ್ಸುರಾಣಿ, ಒಬವ್ವ, ಜೀಬಾಬಾಯಿ ಸೇರಿದಂತೆ ಹಲವು ಹೋರಾಟಗಾರ್ತಿಯರು ಸ್ಫೂರ್ತಿಯಾಗಿ ಅವರ ದಾರಿಯಲ್ಲಿ ಸಾಗಿದಾಗ ದೌರ್ಜನ್ಯ ದಬ್ಬಾಳಿಕೆಗೆ ಕಡಿವಾಣ ಹಾಕಬಹುದು, ಜೊತೆಗೆ ಸ್ತ್ರೀ ರಾಷ್ಟದ ಶಕ್ತಿಯಾಗಿ ಹೊರಹೊಮ್ಮಬಹುದು ಎಂದರು. ಯಾವ ತಂದೆ ತಾಯಿಗೆ ತಮ್ಮ ಮಕ್ಕಳು ಇವತ್ತಿನ ದಿವಸ ನೋಡಿಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ವೃದ್ಧಾಶ್ರಮಕ್ಕೆ ಕಳಿಸಿದಾಗ ಆ ಋಣ ವೃದ್ಧಾಶ್ರಮದ ತೀರಿಸಬೇಕು, ಮಕ್ಕಳು ತೀರಿಸಬೇಕು ಅಂತ ಹೇಳ್ತೀನಿ. ನಾವೇ ಯೋಚನೆ ಮಾಡೋಣ ಇವತ್ತಿನ ಎರಡನೇದು ಭೂಮಿ ಋಣ. ಮೈ ಗಾಡ್, ಆ ಭೂಮಿ ತಾಯಿ, ಆ ಭೂಮಿ ಇವತ್ತು ಇಲ್ಲದೇ ಇದ್ದರೆ ಏನೇನು ಕೊಡ್ತಾ ಇದೆ ನಮ್ಮ ಭೂಮಿ? ನೀರು, ಅನ್ನ, ಗಾಳಿ, ಬೆಳಕು, ಪಂಚಭೂತಗಳನ್ನೆಲ್ಲ ಒಂದು ಭೂಮಿಯಲ್ಲಿರುವಾಗ ಆ ಭೂಮಿಯನ್ನು ಅಗದು ಒಗದು ಒಗದು ಯಾವತ್ತಾದರೂ ಭೂಮಿ ಕಣ್ಣೀರು ಹಾಕಿದೆಯ? ಯಾವತ್ತಾದರೂ ನಾನು ಅಗಿಬೇಡ ಅಂತ ಕೇಳಿದ್ದೇನ? ಯಾವತ್ತಾದರೂ ನನಗೆ ಅನ್ಯಾಯ ಮಾಡ್ತಿದೆ ಅಂತ ಭೂಮಿ ಕೇಳಿದೆನ? ನಮಗೆ ಎಷ್ಟೊಂದು ಅನ್ಯಾಯ ಮಾಡಿದ್ರು ಕೂಡ ಮತ್ತೆ ಭೂಮಿ ಮಳೆ ಬಿದ್ದರೆ ಮತ್ತೆ ಹಸಿರಾಗಿ ಸಿಗುತ್ತೆ. ಎಂಥ ದೊಡ್ಡ ಶಕ್ತಿ ಇದೆ ಭೂಮಿಯ ತಾಯಿ. 9 ತಿಂಗಳು ಹೆತ್ತಿರ್ತಕ್ಕಂಥ ತಾಯಿ ಒಂದು ಕಡೆ ಆದರೆ ಆ ತಾಯಿಯನ್ನು ಸಂರಕ್ಷಣೆ ಮಾಡತಕ್ಕಂಥ ಶಕ್ತಿ ಈ ಭೂಮಿ ತಾಯಿಗಿದೆ ಅಂತ ತಪ್ಪಾಗ್ಲಿಕ್ಕೆ. ಸಿದ್ದರುಡ ಆಶ್ರಮದ ಸದ್ವಿ ಉಮಾಭಾರತಿ, ಮಹಿಳಾ ಸಮನ್ವಯ ಸಮಿತಿ ಪ್ರಧಾನ ಕಾರ್ಯದರ್ಶಿ ವಾಸವಿ ಗುಪ್ತಾ, ಪರಿಮಳಾ, ಪೂರ್ಣಿಮಾ, ವಿಜಯರೆಡ್ಡಿ ಇತರರು ಉಪಸ್ಥಿತರಿದ್ದರು. ಶಬರಿಮಲೈ ಅಯ್ಯಪ್ಪ ಸೇವಾ ಸಮಾಜಂ ರಾಷ್ಟೀಯ ಅಧ್ಯಕ್ಷ ಟಿಬಿ ಶೇಖರ್ ಅವರಿಗೆ ತುಮಕೂರಿನಲ್ಲಿ ನಾಗರಿಕ ಸಮಿತಿ ಅಭಿನಂದಿಸಿತು. ಅಯ್ಯಪ್ಪ ಸ್ವಾಮಿಯ ಸಂಕೇತವೆಂದರೆ ಶ್ರದ್ಧಾ ಭಕ್ತಿಯಾಗಿದ್ದು, ಇಂತಹ ಶಬರಿಮಲೆ ಪವಿತ್ರ ಕ್ಷೇತ್ರದಲ್ಲಿ ಶ್ರದ್ಧಾ ಭಕ್ತಿಯಿಂದ ಸೇವೆ ಸಲ್ಲಿಸುತ್ತಿರುವ ಟಿಬಿ ಶೇಖರ್ ಅವರು ಅನನ್ಯ ಎಂದು ನಿವೃತ್ತ ಜಿಲ್ಲಾಧಿಕಾರಿ ಡಾ ಸಿ ಸೋಮಶೇಖರ್ ತಿಳಿಸಿದರು. ತುಮಕೂರಿನ ಸಿದ್ದಿವಿನಾಯಕ ಸಮುದಾಯ ಭವನದಲ್ಲಿ ತುಮಕೂರಿನ ನಾಗರಿಕ ಸಮಿತಿ ಏರ್ಪಡಿಸಿದ್ದ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಂ ರಾಷ್ಟೀಯ ಅಧ್ಯಕ್ಷ ಟಿಬಿ ಶೇಖರ್ ದಂಪತಿಗಳನ್ನು ಅಭಿನಂದಿಸುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಪ್ರತಿ ವರ್ಷ 5 ಕೋಟಿ ಭಕ್ತರು ತೆರಳಿ ಸ್ವಾಮಿಯ ದರ್ಶನ ಪಡೆಯುವ ಇಂತಹ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸಿದ ಟಿಬಿ ಶೇಖರ್ ಅವರು ಈಗ ರಾಷ್ಟೀಯ ಅಧ್ಯಕ್ಷರಾಗಿರುವುದು ಜಿಲ್ಲೆಗೆ ಹೆಗ್ಗಳಿಕೆ ಆಗಿದೆ ಎಂದರು. ಟಿಬಿ ಶೇಖರ್ ಅವರು ಉದ್ಯಮಿಯಾದರೂ ಸಾಂಸ್ಕೃತಿಕವಾಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆಂದು ಸೋಮಶೇಖರ್ ಹೇಳಿ, ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯ ಕಲ್ಪಿಸಲು ಮುಂದಾಗಿದ್ದನ್ನ ಸ್ಮರಿಸಿಕೊಂಡರು. ತಮ್ಮ ಬಾಲ್ಯ ಕರ್ತವ್ಯವನ್ನ ಬಹಳ ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡ್ತಾ ಬಂದಿರತಕ್ಕಂತ ಶೇಖರ್ ಅವರು ಒಬ್ಬ ಉದ್ಯಮಿಯಾದ ಸಹ ಅವರು ಆಧ್ಯಾತ್ಮಿಕವಾಗಿ ಸಾಂಸ್ಕೃತಿಕವಾಗಿ ಅತ್ಯುತ್ತಮ
ಈಗ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥವರು ಅಲ್ಲಿ ಮೂಲಭೂತ ಸೌಲಭ್ಯಗಳನ್ನ ಕಲ್ಪಿಸತಕ್ಕಂಥ ದಿಸಲಲ್ಲಿ ಬಹಳಷ್ಟು ಶ್ರಮ ವಹಿಸಿದ್ದಾರೆ. ತುಮಕೂರಿನ ಅಗ್ನಿಶೇವ ಸಮಾಜದ ಅಧ್ಯಕ್ಷರಾಗಿ ಸಮಾಜದಲ್ಲಿನ ಸಂಘಟನೆಯನ್ನು ಬಲಪಡಿಸಿದ್ದಾರೆ. ಆ ಸಮಾಜದ ಮೂಲಕ ಅನೇಕ ಪುರೋಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ. ಯಾವಾಗ ನಾವು ನಾವು ಮಾಡುವ ಕೆಲಸವನ್ನ ಶ್ರದ್ಧೆಯಿಂದ ಮಾಡಬೇಕು, ಭಕ್ತಿಯಿಂದ ಮಾಡಬೇಕು. ಅಯ್ಯಪ್ಪ ಸೇವಾ ಸಮಾಜಂನ ರಾಷ್ಟೀಯ ಅಧ್ಯಕ್ಷರಾದ ಟಿಬಿ ಶೇಖರ್ ದಂಪತಿಗಳನ್ನ ಹಾಗೂ ಅವರ ತಾಯಿಯನ್ನ ಸಿದ್ದಗಂಗಾ ಮಠದ ಅಧ್ಯಕ್ಷ ಸಿದ್ದಲಿಂಗ ಮಹಾಸ್ವಾಮಿಗಳು ಮತ್ತು ಚಿಕ್ಕತೊಟ್ಲು ಕೆರೆಯ ಅಟವಿ ಕ್ಷೇತ್ರದ ಮಠಾಧ್ಯಕ್ಷ ಅಟವಿ ಶಿವಲಿಂಗ ಮಹಾಸ್ವಾಮಿಗಳು ಅಭಿನಂದಿಸಿ ಆಶೀರ್ವದಿಸಿದರು. ನಾಗರಿಕ ಸಮಿತಿ ಅಧ್ಯಕ್ಷ ಎಸ್ ಜಿ ಚಂದ್ರಮೌಳಿ ಅಧ್ಯಕ್ಷತೆಯಲ್ಲಿ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಂ ಗೌರವ ಅಧ್ಯಕ್ಷ ಎಸ್ ಶಿವರಾಮ್ ಸ್ವಾಮಿ, ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಂನ ರಾಷ್ಟೀಯ ಕಾರ್ಯದರ್ಶಿ ಈಡೋರ್ ಎನ್ ರಾಜಣ್ಣ, ಅಯ್ಯಪ್ಪ ಸೇವಾ ಸಮಾಜಂನ ಕರ್ನಾಟಕ ಅಧ್ಯಕ್ಷ ರೋಜಾ ಷಣ್ಮುಗಂ ಮತ್ತಿತರರು ಪಾಲ್ಗೊಂಡಿದ್ದರು. ಗುಬ್ಬಿ ತಾಲೂಕಿನ ಅಗತ್ಯವಿರುವ ಗ್ರಾಮಗಳಲ್ಲಿ ಶುದ್ದ ಕುಡಿಯುವ ನೀರಿನ ಘಟಕ ಸ್ಥಾಪಿಸಲಾಗುವುದು ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ಹೇಳಿದರು. ಗುಬ್ಬಿ ತಾಲೂಕಿನ ಸುಮಾರು 200 ಗ್ರಾಮಗಳಲ್ಲಿ ಶುದ್ದ ಕುಡಿಯುವ ನೀರಿನ ಘಟಕ ಸ್ಥಾಪನೆ ಮಾಡಿದ್ದು, ಜನಸಂಖ್ಯೆ ಆಧಾರದ ಮೇಲೆ ಇನ್ನೂ ಅಗತ್ಯವಿರುವ ಕಡೆ ಘಟಕಗಳನ್ನು ಮಾಡಲಾಗುತ್ತದೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿ ತಾಲೂಕಿನ ತೋಟಸಾಗರ, ಚಿಕ್ಕೋನಹಳ್ಳಿ, ಕೋಡಿಗೆಹಳ್ಳಿ, ಟಿಪ್ಪೂರು, ಬಿದರೆ, ಸೌತೇನಹಳ್ಳಿ ಇನ್ನಿತರೆ ಭಾಗದಲ್ಲಿ ಶುದ್ದ ಕುಡಿಯುವ ನೀರಿನ ಘಟಕವನ್ನ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ಇನ್ನು ಸುಮಾರು 45 ಶುದ್ದ ಕುಡಿಯುವ ನೀರಿನ ಘಟಕಗಳಿಗೆ ಗುದ್ದಲಿ ಪೂಜೆ ಮಾಡಬೇಕಿದ್ದು, ಸರ್ಕಾರದಿಂದ ಇನ್ನು 12 ಘಟಕಗಳಿಗೂ ಸಹ ಹಸಿರು ನಿಶೇನೆ ಸಿಕ್ಕಿದ್ದು, ಬಹುತೇಕ ಎಲ್ಲಾ ಗ್ರಾಮದಲ್ಲಿಯೂ ಸಹ ಶುದ್ದ ಕುಡಿಯುವ ನೀರಿನ ಘಟಕವನ್ನ ಮಾಡಲಾಗಿದೆ ಎಂದರು. ಬಹುತೇಕವಾಗಿ ತಾಲೂಕಿನ ಎಲ್ಲ ಭಾಗದಲ್ಲಿನ ಹಿಂದುಳಿದ ಸಮುದಾಯದ ಕಾಲೋನಿಗಳಲ್ಲಿಯೂ ಸಹ ರಸ್ತೆ ಕಾಮಗಾರಿಯನ್ನ ಮಾಡಲಾಗಿದೆ. ತಾಲೂಕಿನ ಅಭಿವೃದ್ಧಿಗೆ ಸುಮಾರು 103 ಕೋಟಿ ಹಣವನ್ನ ಬಳಸಿಕೊಳ್ಳಲಾಗಿದೆ. ಇದರಿಂದ ಸಾಕಷ್ಟು ತಾಲೂಕಿನ ಅಭಿವೃದ್ಧಿ ಮಾಡಲಾಗಿದೆ. ಸರ್ಕಾರದ ಎಲ್ಲಾ ಯೋಜನೆಗಳನ್ನ ಸಹ ತಾಲೂಕಿನ ಜನರಿಗೆ ತಲುಪಿಸುವಂತಹ ಕೆಲಸವನ್ನ ಸಹ ಮಾಡಲಾಗಿದೆ ಎಂದರು. ಇಲ್ಲಿ ಚಿಕ್ಕಹಳ್ಳಿ, ಆಮೇಲೆ ತಿಪ್ಪೂರು, ಬಿದ್ರೆ, ಸಾತನಹಳ್ಳಿ, ಆಮೇಲೆ ಮಠ ಗಂಗಾಯಿಪಾಳ್ಯ, ಒಟ್ಟು 8 ಕಡೆ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ ಹೊಸದಾಗಿ. ಮತ್ತೆ 45 ಈಗ ಗುದ್ದಲಿ ಪೂಜೆ ಮಾಡ್ತೀವಿ 45 ಕಡೆ. ಮತ್ತೆ 45 ಪ್ಲಸ್ 12 ಈಗ ಅಪ್ರೂವಲ್ ಆಗಿ ಬಂದಿವೆ, ಅವು ಕೂಡ ಪ್ರಾರಂಭ ಮಾಡ್ತೀವಿ. ಟೋಟಲಿ ನಾವು ಒಂದು 200 ಗ್ರಾಮದಲ್ಲಿ ಈ ಕುಡಿಯುವ ವ್ಯವಸ್ಥೆಯ ಶುದ್ದ ನೀರು ಘಟಕಗಳನ್ನ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ನೋಡಿ ಜನಸಂಖ್ಯೆ ಆಧಾರದ ಮೇಲೆ ಮಾಡ್ತಾ ಹೋಗ್ತೀವಿ. ಮತ್ತೆ ಕುಡಿಯೋಕೆ ಎಲ್ಲಿ ಯೋಗ್ಯ ಇಲ್ಲ ನೀರು ಅಂತ ಕಡೆ ಫಸ್ಟ್ ಪ್ರಿಯಾರಿಟಿ ಮೇಲೆ ಮಾಡ್ತೇನೆ. ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಸದಸ್ಯ ಕಲ್ಪನಾ, ಯುವ ಜೆಡಿಎಸ್ ಅಧ್ಯಕ್ಷ ವೆಂಕಟೇಶ್, ಬಸವರಾಜು, ನಾಗರಾಜು, ನರಸೇಗೌಡ, ಡಿಕೆ ಪ್ರಕಾಶ್, ಕಾರ್ಯನಿರ್ವಹಣಾಧಿಕಾರಿ ರಮೇಶ್, ಅಭಿವೃದ್ಧಿ ಪ್ರಾಧಿಕಾರ ಕಲಾವತಿ ಇನ್ನಿತರರು ಹಾಜರಿದ್ದರು. ಟಿಕೆಟ್ ನೀಡಿದರೆ ತುಮಕೂರು ನಗರ ಕ್ಷೇತ್ರದಿಂದ ಸ್ಪರ್ಧಿಸಲು ಸಿದ್ದ ಎಂದು ನಿವೃತ್ತ ಜಿಲ್ಲಾಧಿಕಾರಿ ಡಾ ಸಿ ಸೋಮಶೇಖರ್ ಹೇಳಿದರು. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯ ವರಿಷ್ಠರು ತುಮಕೂರು ನಗರದಿಂದ ಸ್ಪರ್ಧಿಸಲು ತಮಗೆ ಟಿಕೆಟ್ ನೀಡಿದರೆ ಸ್ಪರ್ಧಿಸಲು ಸಿದ್ದವಿರುವುದಾಗಿ ನಿವೃತ್ತ ಜಿಲ್ಲಾಧಿಕಾರಿ ಡಾ ಸಿ ಸೋಮಶೇಖರ್ ಅವರು ಪ್ರಕಟಿಸಿದರು. ತುಮಕೂರಿನಲ್ಲಿ ನಾಗರಿಕ ಸಮಿತಿ ಟಿಬಿ ಶೇಖರ್ ಅವರಿಗೆ ಹಮ್ಮಿಕೊಂಡಿದ್ದ ಅಭಿನಂದನಾ ಕಾರ್ಯಕ್ರಮದ ನಂತರ ಸುದ್ದಿಗೋಷ್ಠಿಯೊಂದಿಗೆ ನಿವೃತ್ತ ಜಿಲ್ಲಾಧಿಕಾರಿಗಳು ಮಾತನಾಡಿದರು. ಜಿಲ್ಲೆಯಲ್ಲಿ ತಾವು ಜಿಲ್ಲಾಧಿಕಾರಿಯಾಗಿ ಜನಪರ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಜನರ ವಿಶ್ವಾಸ ಪಡೆದಿದ್ದು, ತಾವು ಹೋದೆಡೆ ಎಲ್ಲಾ ಜನರು ಚುನಾವಣೆಯಲ್ಲಿ ಸ್ಪರ್ಧಿಸಿ ಎಂದು ಒತ್ತಾಯ ಮಾಡುವುದು ಜಾಸ್ತಿಯಾಗಿದೆ ಎಂದರು. ಈ ದೆಸೆಯಲ್ಲಿ ತಾವು ಚುನಾವಣೆಯಲ್ಲಿ ಸ್ಪರ್ಧಿಸುವ ಇಚ್ಛೆ ಹೊಂದಿದ್ದು, ಬಿಜೆಪಿ ರಾಜ್ಯಾಧ್ಯಕ್ಷರು ಸೇರಿದಂತೆ ವರಿಷ್ಠರು ತುಮಕೂರು ಸೇರಿದಂತೆ ಯಾವುದೇ ಕ್ಷೇತ್ರದಲ್ಲೂ ಸ್ಪರ್ಧಿಸಲು ಟಿಕೆಟ್ ನೀಡಿದರೆ ಸ್ಪರ್ಧೆ ಮಾಡಲು ಸಿದ್ದವಿರುವುದಾಗಿ ಹೇಳಿದರು. ಬರಬೇಕು ಅಂತ ಈಗಾಗಲೇ ಪಕ್ಷದಲ್ಲಿ ನನಗೆ ಪ್ರಣಾಳಿಕೆ ಸಮಿತಿಯ ಸದಸ್ಯರನ್ನಾಗಿ ಮಾಡಿದ್ದಾರೆ, ಹಾಗೆಯೇ ಪ್ರಚಾರ ಸಮಿತಿಯ ಸದಸ್ಯರನ್ನಾಗಿಯೂ ನನ್ನನ್ನು ಮಾಡಿದ್ದಾರೆ. ನಾನು ನನ್ನ ಸಾಧ್ಯವಾದಷ್ಟು ಕೈಲಾದಷ್ಟು ಸೇವೆಯನ್ನು ಬಿಜೆಪಿ ಸರ್ಕಾರ ಅಸ್ತಿತ್ವ ಬರಲಿಕ್ಕೆ ಪ್ರಯತ್ನ ಪಡ್ತೇನೆ. ಹಾಗೆ ನಮಗೂ ಎಲ್ಲಾದರೂ ಒಂದು ಅವಕಾಶ ಸಿಕ್ಕಿದ್ರೆ ಖಂಡಿತ ನಾವು ಆ ಒಂದು
ಸವಾಲನ್ನು ಸ್ವೀಕರಿಸ್ತೇನೆ ಜನರ ಆಶೀರ್ವಾದದಿಂದ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದು 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 ನನ್ನ ಅಲ್ಲ ಆಸೆ ಇದ್ದೇ ಇದೆ, ಎಲ್ಲ ನನಗೆ ಖಂಡಿತ ಆಸೆ ಇದೆ. ಆದರೆ ಅದು ಯಾವ ರೀತಿ ಪೂರೈಕೆ ಆಗ್ತದೆ ಮತ್ತು ಅದಕ್ಕೆ ಜನರ ಪ್ರೇರಣೆ ಏನು, ಪಕ್ಷದ ಅಧ್ಯಕ್ಷ ಪ್ರೇರಣೆ, ಖಂಡಿತ ನನಗೆ ಅವಕಾಶ ಕೊಟ್ಟರೆ ಯಾವುದೇ ಕ್ಷೇತ್ರದಲ್ಲಿ ನಿಲ್ಲಲಿಕ್ಕೆ ನಾನು ಇಷ್ಟಪಡ್ತೇನೆ. ತುಮಕೂರಲ್ಲಿ ನಿಲ್ಲಲಿಕ್ಕೆ ಇಷ್ಟಪಡ್ತೇನೆ, ಇದೇ ಕ್ಷೇತ್ರ ಅಂತಲ್ಲ, ಎಲ್ಲಿ ಬೇಕಾದರೂ ಅದು ಸನ್ಮಾನ್ಯ ಪಕ್ಷದ ಅಧ್ಯಕ್ಷರ ಮೇಲೆ, ರಾಷ್ಟ್ರೀಯ ಅಧ್ಯಕ್ಷರ ಮೇಲೆ, ಕಾರ್ಯಕಾರಿ ಸಮಿತಿಗಳ ಮೇಲೆ, ಅವರೆಲ್ಲರ ಮೇಲೆ ತೀರ್ಮಾನ ಅವಲಂಬಿತವಾಗಿದೆ. ನಾನು ಈ ಪಕ್ಷಕ್ಕೆ ಸೇವೆಯನ್ನು ಯಾವುದೇ ರೂಪದಲ್ಲಿ ಸಲ್ಲಿಸಲಿಕ್ಕೆ ನಾನು ನನ್ನ ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರವಿದ್ದು ಅದೇ ರೀತಿ ರಾಜ್ಯದಲ್ಲೂ ಬಿಜೆಪಿ ಸರ್ಕಾರ ಅಧಿಕಾರವಿದ್ದರೆ ರಾಜ್ಯದಲ್ಲಿ ಅಭಿವೃದ್ಧಿಗೆ ಅನುಕೂಲವಾಗಲಿದೆ ಎಂದು ಹೇಳಿ, ಬಿಎಸ್ ಯಡಿಯೂರಪ್ಪ ಅವರು ಮತ್ತೆ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಲೆಂಬ ಅಭಿಲಾಷೆಯನ್ನ ವ್ಯಕ್ತಪಡಿಸಿದರು. ಯಡಿಯೂರಪ್ಪ ಮುಖ್ಯಮಂತ್ರಿಯಾದರೆ ವಿವಿಧ ಜಾನಪದ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರಲಿದ್ದಾರೆ ಎಂದರು. ತುಮಕೂರಿನ ಕೊಂಚಟಿಗ ಒಕ್ಕಲಿಗರ ವಿದ್ಯಾಭಿವೃದ್ಧಿ ಸಂಘದಲ್ಲಿ ಸಮಾಜ ಸೇವಕ WH ಹನುಮಂತಪ್ಪ ರವರನ್ನ ಕುರಿತು ಉಪನ್ಯಾಸ ಕಾರ್ಯಕ್ರಮ ನಡೆಯಿತು. ತುಮಕೂರಿನ ಕೊಂಚಟಿಗ ಒಕ್ಕಲಿಗರ ವಿದ್ಯಾಭಿವೃದ್ಧಿ ಸಂಘ ಹಾಗೂ ಉಡೆ ಪ್ರತಿಷ್ಠಾನದಿಂದ WH ಹನುಮಂತಪ್ಪ ಸ್ಮಾರಕ ಉಪನ್ಯಾಸ ಕಾರ್ಯಕ್ರಮ ನಡೆಯಿತು. ಉದ್ಯಮಿ ಹಾಗೂ ಬೆಂಗಳೂರಿನ ಶಾಂತಿಲಾ ಸಿಲ್ಕ್ ಹೌಸ್ ಮಾಲೀಕ ಟಿವಿ ಮಾರುತಿ ಕಾರ್ಯಕ್ರಮ ಉದ್ಘಾಟಿಸಿದರು. ಈ ವೇಳೆ WH ಹನುಮಂತಪ್ಪ ಅವರ ಭಾವಚಿತ್ರಕ್ಕೆ ಪುಷ್ಪಗುಚ್ಛ ಅರ್ಪಿಸಿ ಗೌರವ ಸಲ್ಲಿಸಲಾಯಿತು. ಪ್ರಾಂಶುಪಾಲರಾದ ಪ್ರೊಫೆಸರ್ ಕೆ ಚಂದ್ರಣ್ಣ ಅವರು WH ಹನುಮಂತಪ್ಪನವರ ಸಮಾಜ ಸೇವೆ ಮತ್ತು ಬದುಕಿನ ಕುರಿತು ಉಪನ್ಯಾಸ ನೀಡಿದರು. ಕೊಂಚಟಿಗ ಒಕ್ಕಲಿಗರ ವಿದ್ಯಾರ್ಥಿ ಸಂಘದ ಕಾರ್ಯಾಧ್ಯಕ್ಷ ಆರ್ ಕಾಮರಾಜ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಉಡೆ ಪ್ರತಿಷ್ಠಾನ ಗೌರವಾಧ್ಯಕ್ಷ WP ಶಿವಕುಮಾರ್, ಅನಿಲ್ ಕುಮಾರ್, ವಿಜಯಲಕ್ಷ್ಮೀ ಸಿಲ್ಕ್ ಸ್ವಾಮಿ, ವಿಜಯಕುಮಾರ್, ಸಂಘದ ಕಾರ್ಯದರ್ಶಿ ಬಿಕೆ ದೊಡ್ಡವೀರಯ್ಯ, ಇಒ ಡಾ ನಾಗಣ್ಣ, ಸಂಘದ ಉಪಾಧ್ಯಕ್ಷ ವೇಣುಗೋಪಾಲ್, ಜಂಟಿ ಕಾರ್ಯದರ್ಶಿ ಮಂಜುನಾಥ್ ಹಾಗೂ ನಿರ್ದೇಶಕರು ಭಾಗವಹಿಸಿದರು. ವಿವಿಧ ಕ್ಷೇತ್ರಗಳ ಸಾಧಕರಾದ ಡಾ ಮುದವೀರಪ್ಪ, ಕೆಎಲ್ ಲಕ್ಷ್ಮಣಗೌಡ, ಎಲ್ ಲಿಂಗಣ್ಣ, WP ಶಿವಕುಮಾರ್ ಮತ್ತಿತರರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ತುಮಕೂರಿನ ಸಹೋದರರು ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಭರತನಾಟ್ಯ ರಂಗ ಪ್ರವೇಶ ಮಾಡಿದರು. ತುಮಕೂರಿನ ಸಾಯಿ ರಾಮನ್ ನೃತ್ಯ ಕೇಂದ್ರದ ವಿದ್ಯಾರ್ಥಿಗಳಾದ MP ನವೀನ್ ಮತ್ತು MP ಗೌತಮ್ ರವರು TS ಸಾಗರ್ ಮಾರ್ಗದರ್ಶನದಲ್ಲಿ ಭರತನಾಟ್ಯ ರಂಗ ಪ್ರವೇಶ ಮಾಡಿದರು. ಗುಬ್ಬಿ ವೀರಣ್ಣ ರಂಗಮಾಂದಿರದಲ್ಲಿ ಸಾಯಿರಾಮನ್ ನೃತ್ಯ ಕೇಂದ್ರದವರು ಆಯೋಜಿಸಿದ ಕಾರ್ಯಕ್ರಮದಲ್ಲಿ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷ ವೀರೇಶಾನಂದ ಸರಸ್ವತಿ ಸ್ವಾಮಿರವರ ಸಾನ್ನಿಧ್ಯದಲ್ಲಿ MS ಪ್ರಾಣೇಶ್ ಮತ್ತು KN ಮೀನಾಕ್ಷಿರವರ ಇಬ್ಬರು ಪುತ್ರರಾದ ನವೀನ್ ಮತ್ತು ಗೌತಮ್ ರವರು ಭರತನಾಟ್ಯ ರಂಗ ಪ್ರವೇಶ ಮಾಡುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು. ಕರ್ನಾಟಕದ ನೃತ್ಯ ಕಲಾ ಪರಿಷತ್ನ ಅಧ್ಯಕ್ಷ ಸಾಯಿ ವೆಂಕಟೇಶ್, ರತಿಕಾ ನೃತ್ಯ ನಿಕೇತನ ನಿರ್ದೇಶಕರಾದ ನಾಗರತ್ನ ಹಡಗಲಿ, ಪಾಲಿಕೆ ಸದಸ್ಯ NR ನಾಗರಾಜ ರಾವ್, ಶಿಕ್ಷಣ ತಜ್ಞೆ GV ವಿದ್ಯಾಶಂಕರ್ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರು ಬಳಿ ಮಾರನಾಯಕನ ಪಳ್ಳಿಯಲ್ಲಿ ಕನಕ ಜಯಂತಿ ಆಚರಿಸಲಾಯಿತು. ಶಾಸಕ ಸುರೇಶ್ಗೌಡ ಕನಕದಾಸರ ಜೀವನಾದರ್ಶ ಅಳವಡಿಸಿಕೊಳ್ಳಲು ಸಲಹೆ ಮಾಡಿದರು. ಕನಕದಾಸರು ಕೀರ್ತನೆಗಳನ್ನು ಹಾಡುವ ಮೂಲಕ ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸಲು ಶ್ರಮಿಸಿದ್ದಾರೆಂದು ಶಾಸಕ ಬಿ ಸುರೇಶ್ಗೌಡ ಹೇಳಿದರು. ತುಮಕೂರು ಹೊರವಲಯದ ಮಾರನಾಯಕನ ಪಾಳ್ಯದಲ್ಲಿ ಕನಕ ಯುವಸೇನೆ ಏರ್ಪಡಿಸಿದ್ದ ಕನಕ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಶಾಸಕರು ಮಾತನಾಡಿದರು. ಕನಕದಾಸರು ಸಾಕಿದ ದಾರಿಯನ್ನು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಹೇಳಿ ಕನಕದಾಸರು ಜಾತಿ ಮಾಡದೆ ಎಲ್ಲರೊಂದಿಗೂ ಬೆರೆತಿದ್ದಾರೆಂದು ತಿಳಿಸಿದರು. ಕುರುಬ ಜನಾಂಗದಲ್ಲಿ ಹುಟ್ಟಿದ ಸಿದ್ದರಾಮಯ್ಯರವರು ಚಿಕ್ಕ ವಯಸ್ಸಿನಿಂದಲೇ ಹೋರಾಟ ಮನೋಭಾವ ಬೆಳೆಸಿಕೊಂಡೇ ಈಗ ಮುಖ್ಯಮಂತ್ರಿಯಾಗಿ ಉನ್ನತ ಸ್ಥಾನಕ್ಕೆ ಏರಿದ್ದಾರೆ. ಅಂತಹವರ ಮಾರ್ಗದರ್ಶನದಂತೆ ನೀವೆಲ್ಲರೂ ಉತ್ತಮ ಸ್ಥಾನಕ್ಕೆ ಏರುವಂತೆ ಶಾಸಕರು ಕೋರಿದರು.
ಪರಿಶ್ರಮ ಪ್ರಾಮಾಣಿಕತೆಗೆ ಹೆಸರಾದ ಕನಕದಾಸರು ಅಂತಹವರ ತತ್ವ ಸಿದ್ದಾಂತವನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಬಿಂದು ಶೇಖರ್ ಅವರ ಸಾನ್ನಿಧ್ಯದಲ್ಲಿ ಜನಾಂಗದ ಮುಖಂಡರಾದ ಚಿಕ್ಕವೆಂಕಟಯ್ಯ, ಜಿಲ್ಲಾ ಪಂಚಾಯಿತಿ ಸದಸ್ಯ ರಾಧಾ ಶಿವಕುಮಾರ್, ನರಸಿಂಹಮೂರ್ತಿ, ಜೈ ಕರ್ನಾಟಕ ರಾಜ್ಯಾಧ್ಯಕ್ಷ ಎಚ್ಎನ್ ದೀಪಕ್, ಮುಖಂಡರಾದ ರಂಜಿತ್, ಗುರುಪ್ರಸಾದ್, ಕೆಂಪರಾಜು, ಎಂಬಿ ಕುಮಾರ್, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಗಂಗಾಂಜನೀಯ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ರು. ಏನ್ ಮಾಡ್ಕೊಂಡ್ರೆ ನಮ್ಮ ಹೆಸರನ್ನ ಯಾರು ಹೇಳಲ್ಲ, ನಮ್ಮ ಮಕ್ಕಳಿಗೋಸ್ಕರ ನಾವು ಸಾಧನೆ ಮಾಡೋದ್ರೆ ಯಾರು ನಮ್ಮ ಹೆಸರು ಹೇಳಲ್ಲ. ನಾವೆಲ್ಲವರ ತ್ಯಾಗ ಮಾಡಿ ಸಮಾಜಕ್ಕೋಸ್ಕರ ಮಾಡಿದಾಗ ಸಮಾಜ ನಮ್ಮ ಹೆಸರನ್ನ ಜ್ಞಾಪಕ ಇಟ್ಕೊಳ್ಳುತ್ತೆ. ಅದಕ್ಕೆ ನಾವು ಹೇಳೋದು ಇಷ್ಟೇ, ಕನಕದಾಸ್ ಇರ್ಬೋದು, ಬಸವಣ್ಣ ಅವರು ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಗಾಂಧೀಜಿ ಇರ್ಬೋದು, ಸಾಕಷ್ಟು ಜನ ಸಾಧಕರು ಈ ದೇಶದಲ್ಲಿ ಸಂತರು ತಮ್ಮ ಹೆಜ್ಜೆ ಗುರುತನ್ನು ಬಿಟ್ಟೋಗಿದ್ದಾರೆ. ಅದಕ್ಕೆ ನಾವು ಎಲ್ಲರೂ ಹೇಳ್ತೇವೆ, ವಾಲ್ಮೀಕಿ ಅವ್ರನ್ನ ನಾವು ಜ್ಞಾಪಕ ಮಾಡ್ಕೊಳ್ತೇವೆ, ಶ್ರೀರಾಮಚಂದ್ರನ ಜ್ಞಾಪಕ ಮಾಡ್ಕೊಳ್ತೇವೆ, ಕುರುಕ್ಷೇತ್ರದಲ್ಲಿ ಪಾಂಡವರ ಜ್ಞಾಪಕ ಮಾಡ್ಕೊಳ್ತೇವೆ. ನೀವು ಇತಿಹಾಸ ತೆಗೆದು ನೋಡ್ರಿ, ಯಾರು ಹೆಜ್ಜೆ ಗುರುತನ್ನ ಸಮಾಜದಲ್ಲಿ ಧರ್ಮ ಮತ್ತೆ ಧರ್ಮವನ್ನ ಪರಿಪಾಲನೆ ಮಾಡಿರ್ತಾರೋ ಅಂತ ಹೆಸರುಗಳನ್ನ ನಾವು ನಿಜ ಜೀವನದಲ್ಲಿ ಅಳವಡಿಸ್ಕೊಳ್ತೇವೆ. ನಾವು ವಿನಂತಿ ಮಾಡೋದಿಷ್ಟೇ, ಕನಕದಾಸರ ಜಯಂತ್ಯೋತ್ಸವ ಮಾಡ್ತಿರುವಂತಹ ಸಂದರ್ಭದಲ್ಲಿ ನೀವು ಕೂಡ ಕನಕದಾಸರ ತರ ಬದುಕುವುದನ್ನ ಪ್ರಯತ್ನ ಮಾಡಿ. ಕನಕ ಯುವಸೇನೆ ಗ್ರಾಮಾಂತರ ಅಧ್ಯಕ್ಷ ಲಕ್ಕಪ್ಪನವರ ನೇತೃತ್ವದಲ್ಲಿ ವಿವಿಧ ಕಾರ್ಯಕ್ರಮಗಳು ನಡೆದವು. ಹಸಿವು ಮುಕ್ತ ರಾಜ್ಯ ಜೊತೆಗೆ ಸರ್ಕಾರ ನೀರಾವರಿ ಯೋಜನೆಗಳಿಗೆ ಆದ್ಯತೆ ನೀಡಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಡಾ ಪರಮೇಶ್ವರ್ ದೇವನಹಳ್ಳಿ ಸಮಾವೇಶದಲ್ಲಿ ಹೇಳಿದರು. ಹಸಿವು ಮುಕ್ತ ಕರ್ನಾಟಕ ಮಾಡಲು ಪ್ರಾಧಿಮನೆಯ ಪ್ರತಿ ಸದಸ್ಯರಿಗೂ 7 ಕೆಜಿ ಅಕ್ಕಿಯನ್ನ ಅನ್ನಭಾಗ್ಯ ಯೋಜನೆ ಅಡಿ ನೀಡುತ್ತಿದ್ದು, ಈ ಯೋಜನೆಗೆ ಪ್ರತಿ ವರ್ಷ 4,000 ಕೋಟಿ ಸರ್ಕಾರ ಭರಿಸುತ್ತಿದ್ದು, ರಾಜ್ಯದಲ್ಲಿ ನೀರಾವರಿ ಯೋಜನೆ ಸಕಾರಗೊಳಿಸಲು ಬಜೆಟ್ನ ಆಯುವ್ಯಯದಲ್ಲಿ 10,000 ಕೋಟಿ ನೀರಾವರಿ ಯೋಜನೆಗೆ ತೆಗೆದಿಡುತ್ತಿದ್ದೇವೆ ಎಂದು ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ತಿಳಿಸಿದರು. ದೇವನಹಳ್ಳಿ ತಾಲೂಕು ವಿಜಯಪುರ ಜೂನಿಯರ್ ಕಾಲೇಜು ಮೈದಾನದಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಸಮಿತಿಗಳ ಸಂಯುಕ್ತಾಶ್ರಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಬೃಹತ್ ಸಮಾವೇಶದಲ್ಲಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದರು. ಇವರಿಗೆ 72,000 ಕೋಟಿ ಹಣ ನೀರಾವರಿ ಯೋಜನೆಗೆ ಕೊಟ್ಟಿದ್ದಾರೆ. ಅದಕ್ಕೆ ಕಣ್ಮುಂದೆ ಇರುವ ನಿದರ್ಶನ, ಎತ್ತಿನಹೊಳೆ ಯೋಜನೆಗೆ 13,500 ಕೋಟಿ ಖರ್ಚು ಮಾಡಿದ್ದು ಕಾರ್ಯಗತವಾಗುತ್ತಿದೆ. ಸ್ಥಳಕ್ಕೆ ಹೋಗಿ ನೋಡಿದವರಿಗೆ ಗೊತ್ತಾಗುತ್ತದೆ ಕಾರ್ಯಗತವಾಗುತ್ತಿರುವುದು. ಇಲ್ಲೇ ಕುಳಿತು ಬೊಗಳೆ ಬಿಡುವವರಿಗೆ ಏನು ಗೊತ್ತು ಎಂದು ವ್ಯಂಗ್ಯವಾಡಿದರು. ಕೃಷ್ಣಾ ನದಿ ನೀರು ಆಂಧ್ರಕ್ಕೆ ಹರಿದೋಗ್ತಾ ಇದೆ. ಈ ರಾಜ್ಯದಲ್ಲಿ ನೀರಾವರಿ ಯೋಜನೆಗಳಾಗಬೇಕು. ಅದಕ್ಕಾಗಿ ನಾವು ಕೂಡಲ್ ಸಂಗಮದಲ್ಲಿ ಹೋಗಿ ಪಾದಯಾತ್ರೆ ಮಾಡಿ, ಕೂಡಲ್ ಸಂಗಮ ಬಸವಣ್ಣನ ಐಕ್ಯ ಸ್ಥಳ, ಬಹಳ ಪವಿತ್ರವಾದಂತಹ ಸ್ಥಳ ಅದು. ಅಲ್ಲಿ ಪ್ರಮಾಣ ಮಾಡಿದ್ವು ನಾವು, ತೆಂಗಿನಕಾಯಿ ಹಿಡ್ಕೊಂಡು ಸಿದ್ದರಾಮಯ್ಯನವರು ನಾನು ಪ್ರಮಾಣ ಮಾಡಿದ್ವು. ಏನಂತ ಪ್ರಮಾಣ ಮಾಡಿದ್ವು? ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಪ್ರತಿ ವರ್ಷ ನಮ್ಮ ಬಜೆಟ್ನಲ್ಲಿ ಆಯುವ್ಯಯದಲ್ಲಿ 10,000 ಕೋಟಿ ರೂಪಾಯಿಯನ್ನ ನೀರಾವರಿ ಯೋಜನೆಗೆ ತೆಗೆದಿಡ್ತೇವೆ ಅಂತೇಳಿ ನಾವು ಪ್ರಮಾಣ ಮಾಡುವ. ಸ್ನೇಹಿತರೆ, ಇವತ್ತು ಸಿದ್ದರಾಮಯ್ಯನವರು 5 ಬಜೆಟ್ ಕೊಟ್ಟಿದ್ದಾರೆ. ಸುಮಾರು 72,000 ಕೋಟಿ ರೂಪಾಯಿ ಹಣ ನೀರಾವರಿಗೆ ತೆಗೆದಿಟ್ಟಿದ್ದಾರೆ, ಖರ್ಚು ಮಾಡಿದ. ಒಂದೇ ಒಂದು ಉದಾಹರಣೆ, ಎತ್ತಿನೊಳೆ ಯೋಜನೆ 13,500 ಕೋಟಿ ರೂಪಾಯಿ. ನಮ್ಮದೇ ಯೋಜನೆ, ಯಾರು ಬೇರೆಯವರು ಮಾಡಿದ್ದಲ್ಲ ಇದು. ಈ ಬಾರಿ ನಮ್ಮ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಈ ಯೋಜನೆಯನ್ನ ಮಾಡಿ, ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರಿರ್ಬೋದು, ನಾಗರಾಜ್ ಇರ್ಬೋದು, ಕೃಷ್ಣ ಬೈರೇಗೌಡರು ಇರ್ಬೋದು, ವೆಂಕಟರಮಣಯ್ಯಪ್ಪ ಇರ್ಬೋದು, ಈ ಭಾಗದ ಎಲ್ಲ ನಾಯಕರುಗಳು, ರೈತರು, ಮುಖಂಡರು ಹೋರಾಟ ಮಾಡಿ ಇವತ್ತು ಎತ್ತಿನೊಳೆ ಯೋಜನೆ ಕಾರ್ಯಗತ ಆಗ್ತಾ ಇದೆ. ರಾಜ್ಯದಲ್ಲಿ ಕಳೆದ ಬಾರಿ ಜೆಡಿಎಸ್ ಮತ್ತು ಬಿಜೆಪಿ ಸರ್ಕಾರ ಚುಕ್ಕಣಿ ಹಿಡಿದಿದ್ದು ರಾಜಕೀಯ ಅವಘಡ ಅಷ್ಟೇ, ಪಕ್ಷದ ಶಕ್ತಿಯಿಂದ ಅಧಿಕಾರ ಹಿಡಿಯಲಿಲ್ಲ. ಅವರಿಬ್ಬರ ಅಪವಿತ್ರ ಮೈತ್ರಿಯಿಂದ ರಾಜ್ಯದಲ್ಲಿ ಅಧಿಕಾರ ನಡೆಸಿದ್ರು. ಬಿಜೆಪಿ ಅಧಿಕಾರದಲ್ಲಿದ್ದಾಗ 3 ಮುಖ್ಯಮಂತ್ರಿಗಳು ಬದಲಾವಣೆ, ಮುಖ್ಯಮಂತ್ರಿ ಜೈಲಿಗೆ ಹೋಗಿದ್ದು ಸಾಧನೆ, ಬಿಜೆಪಿ ಪಕ್ಷಕ್ಕೆ ಸಲ್ಲುತ್ತದೆ ಎಂದು ಸಂಸದ ವೀರಪ್ಪ ಮೊಯ್ಲಿ ಲೇವಡಿ ಮಾಡಿದ್ರು. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಬೇಕು, ಏನಾದ್ರೂ ಮಾಡಿ, ಏನಾದ್ರೂ ಮಾಡಿ ಅಧ್ಯಕ್ಷರಾಗತಕ್ಕಂತ ಒಂದು ಪ್ರವೃತ್ತಿ ಪರಂಪರೆ ಇವತ್ತು ಇರುವುದಿದ್ರೆ ಬಿಜೆಪಿಗೆ
ಕರ್ನಾಟಕದಲ್ಲಿ ಮತ್ತು ಜೆಡಿಎಸ್ಗೆ ಮಾತ್ರ. ಬಹುಶಃ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಅಂದಿನ ಕಾಲದಲ್ಲಿ ಮುಖ್ಯಮಂತ್ರಿ ಆಗಬೇಕಾಗಿದ್ರೆ ಅಥವಾ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಬೇಕಾಗಿದ್ರೆ ಅದೊಂದು ಈ ರಾಷ್ಟ್ರದ ಈ ರಾಜ್ಯದ ಒಂದು ಆಕ್ಸಿಡೆಂಟ್ ಅವಘಡ. ಅವರ ಶಕ್ತಿಯಿಂದ ಆಗಲಿಲ್ಲ. ಬಹುಶಃ ಬಿಜೆಪಿ ಆಗ್ಲಿ ಅಥವಾ ಜೆಡಿಎಸ್ ಆಗ್ಲಿ ಇಲ್ಲಿಗೆ ಅಧಿಕಾರಕ್ಕೆ ಬರುವಂತಹ ಪ್ರಶ್ನೆನೇ ಇರಲಿಲ್ಲ, ಬರ್ತಾನೆ ಇರಲಿಲ್ಲ. ಆದ್ರೆ ಅವರಿಬ್ಬರ ಜೆಡಿಎಸ್ನ ಮತ್ತು ಬಿಜೆಪಿಯ ಒಂದು ಅಪವಿತ್ರ ಮೈತ್ರಿಯಿಂದ ಒಂದು ಸರ್ಕಾರಕ್ಕೆ ಬಂತು. ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ, ಅವರಿಗೂ ಗೊತ್ತಿರುತ್ತದೆ ಇಬ್ಬರಿಗೂ ಕೂಡ. ಮುಂದೆ ಬರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ, ಯಾಕೆಂದ್ರೆ ಇವತ್ತು ನಾವು ಕಾಂಗ್ರೆಸ್ ಪಕ್ಷದವರು. ಕಾರ್ಯಕ್ರಮದಲ್ಲಿ ಗ್ರಾಮಾಂತರ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ, ಕೆಪಿಸಿಸಿ ಉಪಾಧ್ಯಕ್ಷ ಸಾಂಗ್ಲಿಯಾನ, ಕಾರ್ಯದರ್ಶಿ ನಾಗಲಕ್ಷ್ಮಿ ಚೌಧರಿ, ವಿ ಮಂಜುನಾಥ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಮುನಿಶಾಮಣ್ಣ, ಮಾಜಿ ಶಾಸಕ ವೆಂಕಟಸ್ವಾಮಿ, ಮುನಿ ನರಸಿಂಹಯ್ಯ ಮತ್ತಿತರ ಮುಖಂಡರು ಹಾಜರಿದ್ದರು. ಮಧುಗಿರಿ ತಾಲೂಕು ಕೊಂಡವಾಡಿಯ ಬನಶಂಕರಿ ಹಾಗೂ ಚೌಡೇಶ್ವರಿ ದೇವಿಯ ದೊಡ್ಡ ಜಾತ್ರೆ ಆರಂಭವಾಯಿತು. ಮಧುಗಿರಿ ತಾಲೂಕು ಪುರುವರ ಹೋಬಳಿ ಕೊಂಡವಾಡಿ ಗ್ರಾಮದ ಈ ವರ್ಷದ ಬನಶಂಕರಿ ಹಾಗೂ ಚೌಡೇಶ್ವರಿ ಜಾತ್ರೋತ್ಸವ ಇದೇ 31ರಿಂದ ಜನವರಿ 3ರವರೆಗೆ ನಡೆಯಲಿದೆ. ಇದರ ಅಂಗವಾಗಿ ಭಾನುವಾರ ಎರಡು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಬಂಡಿ ಪೂಜೆ ನಡೆಸಲಾಯಿತು. ಜನವರಿ 1ರಂದು ಬಂಡಿ ಜಲಾದಿ ಉತ್ಸವ, 2ರಂದು ಸಿಡಿ ಉತ್ಸವ ನಡೆಯಲಿದೆ. 3ರಂದು ಆರತಿ ಸೇವೆ ಏರ್ಪಡಿಸಲಾಗಿದೆ ಎಂದು ಜಾತ್ರೋತ್ಸವ ಸಮಿತಿ ಅಧ್ಯಕ್ಷರಾದ ತುಮುಲ್ ಅಧ್ಯಕ್ಷ ಕೊಂಡವಾಡಿ ಚಂದ್ರಶೇಖರ್ ಹೇಳಿದರು. ಮಹಾಸಂಸ್ಥಾನ ಶ್ರೀಕ್ಷೇತ್ರದಲ್ಲಿ ಇವತ್ತೇನು 5 ವರ್ಷಕ್ಕೊಂದ್ಸಾರಿ ನಾವು ದೊಡ್ಡ ಜಾತ್ರಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದನ್ನ ಏನು ನಾಳೆಯಿಂದ 31ನೇ ತಾರೀಕಿಂದ ಏನು ನಮ್ಮ ಎಲ್ಲ 7 ಅಮಾವಾಸ್ಯ ಮನೆ ಬಂಡಿಗಳು ಸಹ ಬಂದು ಇಲ್ಲಿ ಪೂಜೆಯನ್ನು ನೆರವೇರಿಸಿ ಅದಾದ ಮೇಲೆ 1ನೇ ತಾರೀಕು ಬೆಳಿಗ್ಗೆಯಿಂದನೂ ಸಹ ಪೂಜೆ ರುದ್ರಾಭಿಷೇಕಗಳು ಎಲ್ಲನೂ ಸಹ ಪ್ರಾರಂಭ ಆಗ್ತಾ ಇರ್ತವೆ. ಅದ್ರ ಜೊತೆಯಲ್ಲಿ ಆರತಿ ಕಾರ್ಯಕ್ರಮ, ಅದಾದ್ಮೇಲೆ ಮಂಡೆ ಕಾರ್ಯಕ್ರಮಗಳು ನಡೆಯುವಂಥದ್ದು, ಅದಾದ್ಮೇಲೆ ತಿರ್ಗ ಸಾಯಂಕಾಲ ಪೂಜೆಗಳು ಹಂಗೆ ಸಹ ಮುಂದುವರಿಯುತ್ತವೆ. ಜೊತೆಗೆ ಅದ್ರ ಜೊತೆಯಲ್ಲಿ ಏನೇ ಮನರಂಜನಾ ಕಾರ್ಯಕ್ರಮವನ್ನು ಸಹ 1ನೇ ತಾರೀಕು ರಾತ್ರಿನೂ ಸಹ ಇರುತ್ತೆ. 2ನೇ ತಾರೀಕು ಬೆಳಿಗ್ಗೆ ಅವತ್ತು ರುದ್ರಾಭಿಷೇಕ ಪೂಜೆಗಳೆಲ್ಲ ಪ್ರಾರಂಭ ಆಗಿ ಅದ್ರ ಜೊತೆಯಲ್ಲಿ ಹಿಂದಾಗಡೆ ಸುಮಾರು ಏನೊಂದು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಯಾತ್ರಿ ನಿವಾಸ ಬಿಲ್ಡಿಂಗ್ ಅನ್ನು ಸಹ ಉದ್ಘಾಟನಾ ಕಾರ್ಯಕ್ರಮದಲ್ಲಿದೆ. ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಜೊತೆಗೆ ಏನು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರು, ಸಣ್ಣ ನೀರಾವರಿ ಸಚಿವರು ಆದಂತಹ ಸನ್ಮಾನ್ಯ ಶ್ರೀ ಟಿಬಿ ಜಯಚಂದ್ರ ಸಾಹೇಬ್ ಸಹ ಕಾರ್ಯಕ್ರಮಕ್ಕೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಏನು ಪರಮೇಶ್ವರ್, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೆಪಿಸಿಸಿ ಅಧ್ಯಕ್ಷರು, ಜೊತೆಗೆ ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಜೊತೆಗೆ MP ಮುದ್ದನ್ಮೇಗೌಡರು, ಅದ್ರ ಜೊತೆಗೆ ಇಲ್ಲಿನ ಲೋಕಲ್ ಇಲ್ಲಿನ ಸ್ಥಳೀಯ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಸುಧಾಕರ್ ಲಾಲ್ ರವರು, ಇಷ್ಟು ಜನ ಇದ್ರ ಜೊತೆಗೆ ಎಲ್ಲ ಜನಪ್ರತಿನಿಧಿಗಳನ್ನು ಸಹ ವಿಧಾನ ಪರಿಷತ್ ಸದಸ್ಯರು, ಜಿಲ್ಲಾ ಪಂಚಾಯತಿ ಸದಸ್ಯರು, ತಾಲೂಕ್ ಪಂಚಾಯತಿ ಸದಸ್ಯರು, ಜೊತೆಗೆ ಮಾನ್ಯ KN ರಾಜಣ್ಣ ಅವರನ್ನು ಸಹ ಆಗಮಿಸುತ್ತಿದ್ದಾರೆ. ಅದರ ಜೊತೆ ಅವತ್ತು ಸಾಯಂಕಾಲ ಸಿಡಿ ಉತ್ಸವ ಈ ಜಾತ್ರೆಯ ವಿಶೇಷ ಆಕರ್ಷಣೆಯಾಗಿದ್ದು ಸಾವಿರಾರು ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ಎಂದು ಹೇಳಿದರು. ಗುಬ್ಬಿ ಕ್ಷೇತ್ರದಲ್ಲಿ ಅಮ್ಮ ಬ್ಯಾಂಕ್ ಆರಂಭವಾಗಿದೆ ಎಂದು ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್ ಶಾಸಕರ ವಿರುದ್ದ ಟೀಕೆ ಮಾಡಿದ್ದಾರೆ. ತಾಲೂಕಿನಲ್ಲಿ ಅಮ್ಮ ಬ್ಯಾಂಕ್ ಪ್ರಾರಂಭವಾಗಿದ್ದು ಅಧಿಕಾರಿಗಳಿಂದ ಹಾಗೂ ಜನಸಾಮಾನ್ಯರಿಂದ ಹಣ ಪಡೆದು ಅದೇ ಹಣವನ್ನು ಶಾಸಕರ ಕುಟುಂಬ ಚುನಾವಣೆಯಲ್ಲಿ ಖರ್ಚು ಮಾಡುತ್ತಿದ್ದಾರೆ ಎಂದು ಬಿಜೆಪಿ ಮುಖಂಡ SD ದಿಲೀಪ್ ಕುಮಾರ್ ಆರೋಪಿಸಿದರು. ಗುಬ್ಬಿ ತಾಲೂಕಿನ ಕಡಬ ಗ್ರಾಮದಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಕಡಬ ಹೋಬಳಿ ಬೂತ್ ಮಟ್ಟದ ಬಿಜೆಪಿ ನಿಷ್ಠಾವಂತ ಹಾಗೂ ಹಿರಿಯ ಕಾರ್ಯಕರ್ತರಿಗೆ ಸನ್ಮಾನ ಸಮಾರಂಭ ಹಾಗೂ 2018ರ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದರು. 15 ವರ್ಷಗಳಿಂದ ಗುಬ್ಬಿ ತಾಲೂಕನ್ನ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡಿಲ್ಲ. ಸರ್ಕಾರದಿಂದ ಬಂದಂತಹ ಹಣವನ್ನ ತಾಲೂಕಿನ ಅಭಿವೃದ್ಧಿಗೆ ಖರ್ಚು ಮಾಡದೆ ಮತ್ತೆ ಸರ್ಕಾರಕ್ಕೆ ಹಣ ಹಿಂತಿರುಗಿ ಹೋಗಿದೆ ಎಂದರೆ ಇವರು ಯಾವ ಅಭಿವೃದ್ಧಿ ಮಾಡುತ್ತಿದ್ದಾರೆ ಎಂದು ಜನರಿಗೆ ತಿಳಿಸಲಿ. ತಾಲೂಕಿನಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ. ಅವರ ಹಿಂಬಾಲಿಕರಿಗೆ ಗುತ್ತಿಗೆಯನ್ನ ನೀಡಿ ಅವರನ್ನ ಮಾತ್ರ ಚೆನ್ನಾಗಿ ನೋಡಿಕೊಳ್ಳುತ್ತಿರುವ ಶಾಸಕರು ತಾಲೂಕನ್ನ ಅಭಿವೃದ್ಧಿ ಮಾಡುವಲ್ಲಿ ವಿಫಲರಾಗಿದ್ದಾರೆ ಎಂದು ಟೀಕಿಸಿದರು. ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಸುಮಾರು 70ರಿಂದ 80 ಕೋಟಿ ಅನುದಾನವನ್ನ ಗುಬ್ಬಿ ತಾಲೂಕಿಗೆ ನೀಡಿ ಸುಮಾರು 36 ಕೆರೆಗಳಿಗೆ ಹೇಮಾವತಿ ನೀರು ಹರಿಸುವಂತಹ ಯೋಜನೆಯನ್ನ ಮಾಡುವ ಮೂಲಕ ತಾಲೂಕಿನ ಜನರಿಗೆ ಜೀವದಾನ ಮಾಡಿದ್ದಾರೆ. ಆದರೆ ಅದನ್ನ ನಾನು ಮಾಡಿಸಿದ್ದೇನೆ ಎಂದು ಶಾಸಕರು ಬಾಗಿನ ಅರ್ಪಣೆ ಮಾಡುತ್ತಾರೆ. ತಾಲೂಕಿನಲ್ಲಿ ಶಾಸಕರ ಹಿಂಬಾಲಿಕರು ನೀರಗೆಟ್ಟೆ ಎಂದು ಕರೆದುಕೊಳ್ಳುತ್ತಾರೆ. ಆದರೆ ಅವರಿಗೆ ಕಡಬಾಕೆರೆ, ಬ್ಯಾಡಗೆರೆ, ಗುಬ್ಬಿ ಕೆರೆಗಳು ಕಾಣಿಸಲಿಲ್ಲವೆ. ಯಾವುದೇ ಒಬ್ಬ ಶಾಸಕರು ಶಾಸಕನಾದ ಕೂಡಲೇ 5
5 ವರ್ಷದ ಯೋಜನೆಯನ್ನ ಸಿದ್ಧ ಮಾಡಿ ಕೆಲಸ ಮಾಡಬೇಕು. ಆದರೆ ಈ ಶಾಸಕರು ಯಾವ ಯೋಜನೆಯನ್ನೂ ಮಾಡಿಲ್ಲ. ಹಾಗಾಗಿ ತಾಲೂಕು ಅಭಿವೃದ್ಧಿಯಿಂದ ಹಿಂದೆ ಬಿದ್ದಿದೆ ಎಂದರು. ಅಭಿವೃದ್ಧಿ ಬಗ್ಗೆ ಮಾತಾಡೋದಾದ್ರೆ ನಮ್ಮ ಶಾಸಕರು ಪಾಪ 15 ವರ್ಷದಿಂದ ಭಾರಿ ಅಭಿವೃದ್ಧಿ ಮಾಡಿದ್ರು. ಏನು ಅಂದ್ರೆ ನಮ್ಮ ತಾಲೂಕಿನಲ್ಲಿ ಸುಮಾರು 700 ಚಿಲ್ಲರೆ ಕೋಟಿ ಬರುತ್ತೆ. 2008 ಅನೇಕ ಕಾರ್ಯಕ್ರಮಗಳು ಸರ್ಕಾರಗಳು ರೂಪರೇಷೆಗಳು ಆಗ್ತವೆ. ಅದರಲ್ಲಿ ಸುಮಾರು ಎಷ್ಟು ಕೋಟಿಗೆ ನೀವು ಕೆಲಸ ಮಾಡಿರ್ಬೋದು ಶಾಸಕರು ಅಂತ ತಿಳ್ಕೊಳ್ಬೇಕಾಗ್ತದೆ. 200 ಕೆಲಸ ಆದರೆ ಸುಮಾರು 400-500 ವಾಪಸ್ ಹೋಗುತ್ತೆ. ಹೇಳ್ತಾರೆ ನಮ್ಮ ಕಾರ್ಯಕರ್ತರ ಮೇಲೆ ಒಬ್ಬರಿಗೆ, ನಾನು ಗಂಡಸೆ ನಿಮ್ಮ ಮನೆತಕ್ಕೆ ಬಂದು ಗಂಡಸ್ತನ ತೋರಿಸ್ತೀನಿ. ಈ ಸಭೆ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ, ಗಂಡಸ್ತನ ತೋರಿಸೋದಾದ್ರೆ ಕಾರ್ಯಕರ್ತರ ಮೇಲಲ್ಲ, ನಿಮ್ ಕೆಲಸ ಮಾಡೋದ್ರಲ್ಲಿ ತೋರಿಸು ತಾಲೂಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ತಮಗೆಲ್ಲ ಗೊತ್ತಿರ್ಬೋದು, ಈಗ ಒಂದು 10-12 ವರ್ಷದಿಂದ ನಮ್ಮ ತಾಲೂಕಲ್ಲಿ ಒಂದು ಬ್ಯಾಂಕ್ ಓಪನ್ ಆಗಿದೆ, ಅಮ್ಮ ಬ್ಯಾಂಕ್ ಅಂತ. ಜಯಲಲಿತಾ ಗೊತ್ತಿರ್ಬೇಕಲ್ಲ, ತಮಿಳ್ನಾಡು ಮುಖ್ಯಮಂತ್ರಿ ಅಮ್ಮ ಬ್ಯಾಂಕ್ ಅಂತ ಓಪನ್ ಆಗಿದೆ ನಮ್ಮ ತಾಲೂಕಲ್ಲಿ, ನಿಮ್ಮೆಲ್ಲ ಗೊತ್ತಿರ್ಬೇಕು, ತಾಲೂಕು ಜನತೆ ತಿಳ್ಕೊಬೇಕಾಗ್ತದೆ. ಇದರಲ್ಲಿ ಠೇವಣಿದಾರರು ಎಲ್ಲ ನಮ್ಮ ತಾಲೂಕು ಜನತೆ, ಷೇರುದಾರರು ನಮ್ಮನೆ. ಇನ್ನು ಏನ್ ಕೆಲಸ ಮಾಡ್ತೀವಿ ಅಂದ್ರೆ ಇದರಲ್ಲಿ ಪಿಗ್ನಿ ಕಲೆಕ್ಟರ್ಗಳಿದೆ, ತಾವೆಲ್ಲ ವ್ಯಾಪಾರಸ್ಥರು ಇದ್ರಿ, ಸಾಯಂಕಾಲ ಆದ್ರೆ ಪಿಗ್ನಿ ಕಲೆಕ್ಟ್ ಮಾಡ್ತಾರೆ. ತಾಲೂಕು ಪಂಚಾಯತಿ ಸದಸ್ಯ ಕೆಂಪರಾಜು ಮಾತನಾಡಿ, ರೈತರ ಕಷ್ಟವನ್ನ ಅರ್ಥ ಮಾಡಿಕೊಂಡಿರುವ ದಿಲೀಪ್ ಕುಮಾರ್ ಹೇಮಾವತಿ ನೀರನ್ನ ತಾಲೂಕಿಗೆ ಹರಿಸಲು ಸಾಕಷ್ಟು ಹೋರಾಟವನ್ನ ಮಾಡಿಕೊಂಡು ಬಂದಿದ್ದಾರೆ. ಚೇಳೂರು ಹಾಗಲವಾಡಿ ಹೋಬಳಿಗಳಿಗೆ ಇಂದು ಹೇಮಾವತಿ ನೀರು ಹರಿದಿದೆ ಎಂದ್ರೆ ಅದಕ್ಕೆ ದಿಲೀಪ್ ಅವರೇ ಕಾರಣ ಎಂದು ತಿಳಿಸಿದರು. ಆ ಭಾಗ ಅರ್ಥ ಮಾಡ್ಕೊಂಡ್ರಿ, ಈ ಭಾಗದ ರೈತರ ಕಷ್ಟವನ್ನು ಅರ್ಥ ಮಾಡ್ಕೊಂಡಂತ ದಿಲೀಪ್ ಅವರು ಹೇಮಾವತಿ ವಿಚಾರವಾಗಿ ಆ ಭಾಗದ ಕೆರೆಗಳು ಎಷ್ಟೋ ಕೆರೆ ಇರ್ಬೋದು, ಹಾಗಲವಾಡಿ ಭಾಗದ ಕೆರೆ ಇರ್ಬೋದು, ಇಟ್ಟೂರು ಭಾಗದ ಕೆರೆಗಳು ಇರ್ಬೋದು, ಆ ಭಾಗದ ಕೆರೆಗಳಿಗೆ ನೀರು ಕೊಡಬೇಕು, ಈ ಭಾಗದ ರೈತರ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕು ಅಂತ ಹೇಳ್ತಾ ಅಂತ ಮನಸ್ಸು ಮಾಡಿ ಹೋರಾಟ ಮಾಡಿ ಆ ಭಾಗಕ್ಕೆ ಕೆರೆಗಳಿಗೆ ನೀರು ಕೊಟ್ಟಿದ್ದಾರೆ. ಆ ಅರ್ಜಿಯಲ್ಲಿ ಆ ಕೆರೆಗಳಿಗೆ ಒಂದು 30% ಆದ್ರೆ ಈ ವರ್ಷ ನೀರುಗಳು ಹೋಗಿದ್ದೀವಿ. ಅವರೆಲ್ಲ ಬಿಟ್ಟಾದ್ಮೇಲೆ ಆ ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತಂದಾದ್ಮೇಲೆ ಈ ಭಾಗದ ಶಾಸಕರು ಬರ್ತಾರೆ, ಈ ಕಡೆ ಹೋರಾಟ ಮಾಡಿ ನಾನು ಈ ಕೆರೆಗೆ ಬಿಟ್ಟಿದ್ದು ನೀರು ನಾನು, ಆ ಕೆರೆಗೆ ಬಿಟ್ಟಿದ್ದು ನೀರು ನಾನು ಅಂತ ಹೇಳ್ತಾರೆ. ಆಮೇಲೆ ಹೋಗಿ ತುಂಬ ಕೆರೆಗಳಿಗೆ ಬಾಗಿಲು ಹಾಕಿಸ್ತಾರೆ, ಬಾಗಿಲು ಹಾಕಿಸ್ಬಿಟ್ಟು ಫೋಟೋಗಳು ಹಾಕೊಂಡ್ಬಿಟ್ಟು ವ್ಯಾಟ್ಸಪ್ಪಲ್ಲಿ ಶಾಸಕರು ಮಾಡಿದ್ದ ಅಭಿವೃದ್ಧಿ ಕಾರ್ಯಗಳು ಕೇಳಿ ಅವರು ಕಾರ್ಯಕರ್ತರು ಹಾಕ್ಬೋದು, ಆ ಪಕ್ಷದ ಮುಖಂಡರುಗಳು ಅವರು ಅನೌನ್ಸ್ಮೆಂಟ್ ಮಾಡ್ತಾ ಹೋಗ್ತಾರೆ. ಏನ್ ಕೊಡುಗೆ ಇದೆ ನೀವು ಶಾಸಕರು? ಕಾರ್ಯಕ್ರಮದಲ್ಲಿ ನಿಷ್ಠಾವಂತ ಬಿಜೆಪಿ ಕಾರ್ಯಕರ್ತರಿಗೆ ಸನ್ಮಾನ ಮಾಡಲಾಯಿತು ಹಾಗೂ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಮುಖಂಡರಾದ ರಾಜೇಶ್ ಗೌಡ, ಹರಪ್ರಸಾದ್, ಸಿದ್ದರಾಮಯ್ಯ, ಶಿವಮೂರ್ತಿ, ಮಹಮ್ಮದ್ ನೂರುಲ್ಲಾ, ಸಂಪಿಗೆ ರಾಯಣ್ಣ, ರಾಜಣ್ಣ, ಸಿದ್ದಲಿಂಗಾರಾಧ್ಯ, ಸಿದ್ದರಾಜು, ಗಂಗಣ್ಣ, ಶಂಭು ರುದ್ರಪ್ಪ, ರಂಗನಾಥ್ ಗೌಡ, ಪರಮೇಶ್, ಕರಿಯಣ್ಣ ಇನ್ನಿತರರು ಹಾಜರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಮಾಹಿತಿಗಾಗಿ ವೀಕ್ಷಿಸಿ ಅಮೋಘ ವಾರ್ತೆಗಳನ್ನು.